ಸ್ನೇಹಿತರೆ, ಇವತ್ತೊಂದು ವಿಶೇಷವಾಗಿರುವಂಥ ವಿಷಯವನ್ನು ತಿಳಿಸ್ಕೊಡ್ತೀನಂತ. ಮನುಷ್ಯ ಅಂದಮೇಲೆ ಹೆದರಿಕೆ ಅನ್ನೋದು ಮನುಷ್ಯನಿಗೆ ಸಹಜ ಕ್ರಿಯೆ ಅಂತ ಹೇಳ್ತೀವಿ. ಈ ಕೆಲವರಿಗೆ ಕೆಟ್ಟ ಕನಸುಗಳು ಬಿದ್ದುಬಿಟ್ಟಿರ್ತದೆ, ನಡರಾತ್ರಿ ಎದ್ದು ಕೂಡ್ತಾರೆ, ಕಣ್ಣು ಮುಂದೆಲ್ಲ ಅದೇ ಬರ್ತಿರ್ತದೆ. ಆ ಸಮಯದಲ್ಲಿ ಮನುಷ್ಯ ಏನು ಮಾಡಬೇಕು? ಜೊತೆಗೆ ಕೆಲವೊಂದು ಪ್ರಸಂಗದಲ್ಲಿ ಸಿಕ್ಕಾಕೊಂಡಿರ್ತೀವಿ, ಹೆದರಿಕೆ ಆಗಿಬಿಟ್ಟಿರ್ತದೆ. ಅಂತಹ ಸಮಯದಲ್ಲಿ ಇವತ್ತೊಂದು ಹಂತ ಎಲ್ಲ ಸಮಯಕ್ಕೂ ವಿಶೇಷವಾಗಿರುವಂಥ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ನಿಮಗೆ ಏನೇ ಆಪತ್ತುಗಳು ಬಂದು ಒದಗಿದಾಗ, ಹೆದರಿಕೆ ಆದಾಗ, ಸಂಕಟ ಸಮಯದಲ್ಲಿ ನೀವು ಸಿಲುಕಿದಾಗ, ಈ ಎರಡು ಸಾಲುಗಳನ್ನು ಗಟ್ಟಿಯಾಗಿ ನೀವು ಹೇಳ್ತಾ ಹೋಗ್ರಿ. ನಿಮ್ಮಲ್ಲಿ ಎಷ್ಟೋ ಧೈರ್ಯ ತಂತಾನೇ ಬರ್ತದೆ. ಈ ಕೆಲವರು ಸಹಜವಾಗಿ ಹೇಳ್ತಿರ್ತಾರೆ, ಕೆಟ್ಟ ಕನಸು ಬಿದ್ದಮೇಲೆ ಎಷ್ಟೋ ತನಕ ನಿದ್ದೆನೇ ಹತ್ತೋದಿಲ್ಲ ಅಂಥೇಳಿ. ಯಾಕಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೋತ ಕೂತ್ಬಿಡ್ತಾರೆ, ಹಂಗಾದರೆ ಹೆಂಗೆ ಅಂಥೇಳಿ. ಅದಕ್ಕಾಗಿ ಆ ರೀತಿ ಏನೂ ಆಗಬಾರ್ದು. ಮುಂದೆ ಸಹ ಆ ಒಂದು ಕೆಟ್ಟ ಕನಸಿನಿಂದ ಧೈರ್ಯ ಬರಬೇಕು. ಈಗ ಮಕ್ಕಳು ಕೂಡ ಎಷ್ಟೋ ಮಕ್ಕಳು ಹೆದರ್ತಿರ್ತಾರೆ, ಅಂಥವ್ರಿಗೂ ಕೂಡ ಈ ಶ್ಲೋಕವನ್ನು ನಿತ್ಯ ಹೇಳಿಸ್ರಿ. ಅಥವಾ ಮಕ್ಕಳಿಗೆ ಹೆದರಿಕೆ ಆದಾಗ ಧೈರ್ಯದಿಂದ ಇದೊಂದು ಸ್ತೋತ್ರ ಆದ, ಇದನ್ನು ಹೇಳ್ತಾ ಹೋದರೆ ನಿನಗೆ ಏನೂ ಆಗೋದಿಲ್ಲ ಅಂತ ಮಕ್ಕಳಿಗೂ ಕೂಡ ನೀವು ಧೈರ್ಯವನ್ನು ಕೊಡ್ರಿ. ಎಷ್ಟು ಮಕ್ಕಳಲ್ಲಿ ಧೈರ್ಯ ಬರ್ತದೆ ನಿಮ್ಗೆ ಗೊತ್ತಾಗ್ತದೆ. ಇನ್ನು ನೀವು ಎಲ್ಲೆಲ್ಲೋ ಒಬ್ಬರೇ ಹೋಗ್ತಿರ್ತೀರಿ, ಅಂತಹ ಸಂದರ್ಭದಲ್ಲಿ ನಿಮಗೆ ಅಧೈರ್ಯ ಆಗಿಬಿಟ್ಟಿರ್ತದೆ. ಆ ಸಂದರ್ಭದಲ್ಲಿ ಕೂಡ ನೀವು ಒಬ್ಬರೇ ಹೋಗಿರ್ಬೋದು, ಅಥವಾ ಎಲ್ಲೋ ಒಂಟಿ ಆಗಿರ್ಬೋದು, ಅಥವಾ ಎಲ್ಲೋ ಹೋಗಿರ್ಬೋದು, ಯಾವುದೋ ಕೆಲಸದಲ್ಲಿ ಏನೋ ಇದರಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತೀರಿ, ಅಧೈರ್ಯ ಆಗಿಬಿಟ್ಟಿರ್ತದೆ. ಅಂತಹ ಸಮಯದಲ್ಲಿ ಗಟ್ಟಿಯಾಗಿ ಈ ಎರಡೂ ಸಾಲಿನ ಸ್ತೋತ್ರವನ್ನು ಧೈರ್ಯವಾಗಿ ಹೇಳ್ತಾ ಇದ್ದರೆ ನಿಮ್ಮೆಲ್ಲ ಹೆದರಿಕೆಯೂ ಓಡೋಗ್ತದೆ, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡ್ತದೆ. ಈ ಎರಡೂ ಸಾಲುಗಳನ್ನು ಬಹಳಷ್ಟು, ನಿಮಗೆ ಎಷ್ಟು ಸಾಧ್ಯವೋ ಇಷ್ಟೇ ಸಂಖ್ಯೆಯಲ್ಲಿ ಅಂತಲ್ಲ, ನಿಮ್ಮಲ್ಲಿ ಹೌದಪ್ಪ ನನಗೇನೂ ಆಗೋದಿಲ್ಲ, ನನಗೆ ಧೈರ್ಯ ಇದೆ, ಭಗವಂತ ಇದ್ದಾನೆ, ನನ್ನನ್ನು ಕಾಪಾಡ್ತಾನೆ ಅಂತ ಅನಿಸೋವರೆಗೂ ನೀವು ಹೇಳ್ತಾನೆ ಇರಿ. ಅಕಸ್ಮಾತ್ ಮಧ್ಯರಾತ್ರಿಯಲ್ಲಿ ಕೂಡ ಎಚ್ಚರ ಆದರೆ ಈ ಸ್ತೋತ್ರವನ್ನು ಹೇಳ್ತಾ ಆರಾಮಾಗಿರ್ರಿ, ಭಗವಂತ ನಿಮ್ಮನ್ನು ಕಾಪಾಡ್ತಾನೆ. ಎರಡು ಸಾಲು ಬಹುಶಃ ನೀವು ಇದನ್ನು ಕೇಳಿರ್ಬೋದು, ಕೇಳಿರ್ತೀರಿ. ಈ ಎರಡೂ ಸಾಲುಗಳನ್ನ ಹೇಳ್ತೀನಿ ನೋಡ್ರಿ. ಯಾಕೆ ಹೇಳ್ತೀನಿ, ಇದು ಆಂಜನೇಯ ಸ್ತೋತ್ರ. ಈ ಆಂಜನೇಯನ ನಾವು ಏನಂತ ಹೇಳ್ತೇವೆ, ಚಿರಂಜೀವಿ ಅಂತ ಹೇಳ್ತೇವೆ. ನಾವು ಮನಸ್ಸು ಕೊಟ್ಟು ಶ್ರದ್ಧೆಯಿಂದ ಕಣ್ಣು ಮುಚ್ಚಿ ಭಗವಂತನನ್ನು ಅವನ ಮನಮುಟ್ಟುವಂತೆ ಸ್ಮರಣೆಯನ್ನು ಮಾಡಿದರೆ ತಕ್ಷಣವೇ ಆ ಜಗದಲ್ಲಿ ಬರ್ತಾನಂತವನು. ಅದಕ್ಕಾಗಿ ನಾವು ಆತನನ್ನು ನಂಬಿ ಕರೆದರೆ ಖಂಡಿತವಾಗಿಯೂ ನಿಮ್ಮ ಅಧೈರ್ಯವನ್ನೆಲ್ಲ ಓಡಿಸಿ ನಿಮ್ಮ ಸಂಕಟ ಆಪತ್ತನಿಂದ ಪಾರು ಮಾಡ್ತಾನೆ. ಈ ಎರಡು ಸಾಲುಗಳನ್ನ ಹೇಳ್ತೀನಿ, ನೀವು ನಿತ್ಯನೂ ಕೂಡ ಹೇಳ್ಬೋದು, ಅಥವಾ ನಿಮಗೆ ಹೆದರಿಕೆ ಆದಾಗ ಕೂಡ ಹೇಳ್ಬೋದು. ಎರಡೇ ಎರಡು ಸಾಲು, ಸಬಸುಕ್ಲೈ ಹೇ ತುಮ್ಹಾರಿ ಸರನ ತುಂ ರಕ್ಷಕ ಕಾವು ಕೊಡರನ ಸಂಕಟ ಕಟ್ಟೆ ಮಿಟ್ಟೆ ಸಬಪೀರ ಜೋಸುಮೀರೈ ಹನುಮಂತ ಬಲವೀರ. ಇಷ್ಟೇ ಈ ಸಾಲು. ಪೂರ್ಣವಾಗಿ ಆಂಜನೇಯ ಅನುಸಂಧಾನವನ್ನು ಮಾಡಿಕೊಂಡು, ಅವನ ರೂಪವನ್ನು ಅನುಸಂಧಾನ ಮಾಡಿಕೊಂಡು ಈ ಶ್ಲೋಕವನ್ನು ಪದೇ 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 ಹೇಳ್ತಾ ಇರಬೇಕು. ಅಂದರೆ ನಿಮ್ಮ ಕಣ್ಣೆದುರಿಗೆ ಆಂಜನೇಯ ನಿಂತಾನೆ ಅಂಥೇಳಿ ಆ ರೀತಿಯಾಗಿ ನಿಮಗೆ ಭಾವನೆ ಮೂಡ್ಲಿಕ್ಕೆ ಶುರು ಆಗ್ತದೆ. ಸಬ್ ಸುಕ್ಲೈ ಹೇ ತುಮ್ಹಾರಿ ಸರ್ನ, ನಿನ್ನ ಒಂದು ಕಕ್ಷೆಯಲ್ಲಿ ಇರಬೇಕಾದ್ರೆ, ನಾನು ನಿನ್ನಂಥ ರಕ್ಷಣೆ ಮಾಡುವಂಥ ಇರಬೇಕಾದ್ರೆ ನಾನು ಯಾಕೆ ಹೆದರಲಿ, ನನಗೆ ಯಾವುದೇ ಆಪತ್ತುಗಳು ಬರುವುದಿಲ್ಲ, ಯಾವುದೇ ಆಪತ್ತುಗಳು ಬಂದರೂ ಕೂಡ ನೀನು ರಕ್ಷಣೆ ಮಾಡಲಿಕ್ಕೆ ನೀನಿದ್ದೀಯಾ, ಎಂಥ ಸಂಕಟಗಳನ್ನ ಕೂಡ ನೀನನ್ನು ಸಂಕಟದಿಂದ ಪಾರು ಮಾಡಲಿಕ್ಕೆ ನೀನಿರಬೇಕಾದ್ರೆ ನಾನು ಯಾಕೆ ಹೆದರಲಿ ಅಂಥೇಳಿ ಭಗವಂತನಲ್ಲಿ ಅನನ್ಯವಾಗಿ ನಂಬಿಕೆ ಇಟ್ಟು ಹೇಳಬೇಕು. ಈ ಕೆಲವರು ಹೇಳ್ತೀರಿ, ನಾ ಇಡೀ ಹನುಮಾನ್ ಚಾಲೀಸ್ನ ಹೇಳ್ತೀನಿ, ಇದೇನು ದೊಡ್ಡ ಮಹಾ ಅಂಥೇಳಿ. ಹಂಗಲ್ಲ, ಕೆಲವೊಂದು ಶ್ಲೋಕಗಳು ಕೆಲವೊಂದು ಪರಿಹಾರಕ್ಕೆ ನಮಗೆ ಸಮಯಕ್ಕೆ ಸಂದರ್ಭವಾಗಿ ಬರ್ತಾವ. ಈ ವಿಷ್ಣು ಸಹಸ್ರನಾಮನ ಕೆಲವೊಂದು ಸಾಲುಗಳನ್ನು ಕೆಲವೊಂದು ಪರಿಹಾರಕ್ಕಾಗಿ ಹೇಳ್ತೇವೆ. ಲಲಿತಾ ಸಹಸ್ರನಾಮ ಆಗಿರ್ಬೋದು, ಮತ್ತು ಸೌಂದರ್ಯ ಲಹರಿ ಆಗಿರ್ಬೋದು, ಈ ಎಲ್ಲ ಪ್ರತಿಯೊಂದು ವಿಷಯಗಳನ್ನು ಈ ಭಾಗವತದ ಕೆಲವೊಂದು ಸಾಲುಗಳಾಗಿರ್ಬೋದು, ಎಲ್ಲವುದರಲ್ಲಿ ಕೂಡ ಒಂದೊಂದು ಪರಿಹಾರಕ್ಕೆ ಒಂದೊಂದು ಶ್ಲೋಕಗಳನ್ನ ಇಟ್ಟಾರ. ಆ ಶ್ಲೋಕಗಳು ಆ ಸಮಯದಲ್ಲಿ ಹೇಳಿದಾಗ ನಮಗೆ ಬೇಗನೆ ಪರಿಹಾರ ಸಿಗ್ತದೆ ಅಂಥೇಳಿ. ಎಷ್ಟೋ ವಿಷಯಗಳನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ, ಎಷ್ಟೋ ಪರಿಹಾರಗಳನ್ನ ಆರೋಗ್ಯಕ್ಕಾಗಿರ್ಬೋದು, ಮತ್ತು ನಾನಾ ಥರದ ವಿಷಯಗಳನ್ನ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಟ್ಟಿನಿ. ಎಷ್ಟೋ ಜನರಿಗೂ ಕೂಡ ಒಳ್ಳೆಯದಾಗಿದೆ, ಕಮೆಂಟ್ಸನ್ನು ಹಾಕ್ತಾ ಇರ್ತೀರಿ. ಅದಕ್ಕಾಗಿ ಇವತ್ತು ಆ ಪತ್ತು ಬಂದಾಗ, ಬಹಳಾ ಹೆದರಿಕೆ ಆದಾಗ, ಏನೋಪ್ಪ ನಮಗೆ ಇನ್ನು
ಈ ಆಪತ್ತಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನಿಸಿದಾಗ ಆಗ ಭಗವಂತನನ್ನು ಅನನ್ಯವಾಗಿ ಬೇಡಿಕೊಂಡು ಈ ಎರಡು ಸಾಲಗಳನ್ನು ಹೇಳ್ತಾ ಹೋಗ್ರಿ. ಖಂಡಿತವಾಗಿಯೂ ಆಂಜನೇಯ ನಿಮ್ಮ ರಕ್ಷಣೆಗೆ ಬಂದು ನಿಲ್ತಾನೆ. ಬೇಕಂದರೆ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ. ಒಂದು ಸಲ ನಾನು ಹೇಳ್ಕೊಟ್ಟು ಅಂದರೆ ಹಾಕ್ತಾನೆ ಇರ್ತೀನಿ ಕೆಲವೊಂದು ವಿಷಯಗಳನ್ನು. ಅದಕ್ಕೆ ಒಬ್ಬರು ಕಮೆಂಟ್ಸ್ ಹಾಕಿ ಹೇಳಿದರು ನನಗೆ, ನೀವು ಆಪತ್ತಿನಿಂದ ಪಾರಾಗುವ ಸ್ತೋತ್ರ ಹೇಳಿದ್ರಿ. ಒಂದು ಸಲ ನನಗೆ ನಮ್ಮ ಕಾರ್ ಆಕ್ಸಿಡೆಂಟ್ ಆಗುವಂಥ ಸಂದರ್ಭದಲ್ಲಿತ್ತು. ಆ ಸ್ತೋತ್ರವನ್ನು ಹೇಳಿದಾಗ ಅದು ಯಾವುದೋ ರೀತಿಯಲ್ಲಿ ನಾವು ಆಪತ್ತಿನಿಂದ ಪಾರಾದ್ವಿ ಅಂಥೇಳಿ. ಅದಕ್ಕಾಗಿ ಎಲ್ಲವಕ್ಕೂ ಅದರದ್ದೇ ಆದ ಕೆಲವೊಂದು ನಿಯಮಗಳಿರ್ತದೆ, ಕೆಲವೊಂದು ವಿಶೇಷ ಶ್ಲೋಕಗಳಿರ್ತವೆ, ಅವುಗಳನ್ನು ಪಾರಾಯಣ ಮಾಡಿದಾಗ ಅದಕ್ಕೊಂದು ಬಲ ಇರ್ತದೆ ಅಂಥೇಳಿ. ಈ ರೀತಿಯಾಗಿ ಈ ಶ್ಲೋಕವನ್ನು ಯಾರು ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಹಾಸಿಗೆಯಲ್ಲಿದ್ದಾಗೂ ಕೂಡ ಹೇಳ್ಬೋದು. ಕಾಲು ತೊಳ್ಕೊಂಡು ದೇವ್ರ ಮುಂದೆ ಕೂತು ಹೇಳಬೇಕು ಅಂತ ಏನೂ ಇಲ್ಲ. ನೀವು ಎಲ್ಲೋ ಹೊರಗಡೆ ಇದ್ದಾಗ, ಮನೆಯೊಳಗಿದ್ದಾಗ, ಆದರೆ ಮುಟ್ಟಾದಾಗ ಮಾತ್ರ ಹೇಳಲಿಕ್ಕೆ ಹೋಗಬೇಡ್ರಿ. ಮುಟ್ಟಾದ ಹೆಣ್ಮಕ್ಳು ಹೇಳಬಾರ್ದು ಅಂತ ಅಷ್ಟೇ. ಆದರೆ ಉಳಿದ ಎಲ್ಲ ಸಂದರ್ಭದಲ್ಲೂ ಕೂಡ ಸ್ನಾನ ಮಾಡಿನೇ ಹೇಳಬೇಕು ಅಂತ ಏನೂ ಇಲ್ಲ. ನೀವು ಯಾವ ಪರಿಸ್ಥಿತಿಯಲ್ಲಿರ್ತಿರೋ, ಯಾವ ರೀತಿಯಲ್ಲಿರ್ತಿರೋ, ಅಲ್ಲಿಯೇ ಕೂತು ಭಗವಂತನನ್ನು ಸ್ಮರಣೆ ಮಾಡ್ಬೋದು. ಈ ರೀತಿಯಾಗಿ ಆಪತ್ತು ನಿವಾರಣೆ ಸ್ತೋತ್ರವನ್ನು ಹೇಳ್ಕೊಟ್ಟಿನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.